ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಕಿಚನ್ ಟಿಕೆಟ್ ವಾರ್ ಬಳಿಕ ವಿಜಯೇಂದ್ರ ಗರಂ ಆಗಿದ್ದಾರೆ. ಬಿಎಸ್ವೈ ಕಾರಣಕ್ಕೆ ರಾಜ್ಯದಲ್ಲಿ ಬಿಜೆಪಿಗೆ ಗಟ್ಟಿ ಅಡಿಪಾಯ ಇದೆ. ಎಚ್ಚರ ತಪ್ಪಿದ್ರೆ ಪಶ್ಚಾತ್ತಾಪ ನಿಶ್ಚಿತ ಅಂತ ಸಂದೇಶ ನೀಡಿದ್ದಾರೆ. ಬಿಎಸ್ವೈ ಅಪಸ್ವರ ಎತ್ತುತ್ತಿರುವ ಕೆಲ ನಾಯಕರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ರಾಜಹಂಸಗಡ ಹಗತನದ ಬಳಿಕ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಾಹುಕಾರ್ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ. ಲಕ್ಷ್ಮೀ ಕೋಟೆಯಲ್ಲಿ ಜಾರಕಿಹೊಳಿ ಶಕ್ತಿ ಪ್ರದರ್ಶನ ಮಾಡಿದ ನಂತರ ಗ್ರಾಮೀಣ ಶಾಸಕಿಗೆ ರೂಪ ಮಾತ್ರ ಹೆಣ್ಣು, ಗುಣ ಮಾತ್ರ ಬೇರೆ ಅಂತ ವಾಗ್ದಾಳಿ ನಡೆಸಿದರು. ನಂಜನಗೂಡು ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಭಿಮಾನಿಗಳ ಕುಗ್ಗಿಗೆ ಕರಗಿದ ಕಾಂಗ್ರೆಸ್ ಧ್ರುವ ನಾರಾಯಣ್ ಪುತ್ರನ ಬೆಂಬಲಕ್ಕೆ ನಿಂತಿದೆ. ಸಿದ್ದು ಸೂಚನೆ ಬಳಿಕ ಮನೆಗೆ ಭೇಟಿ ನೀಡಿದ ಮಹದೇವಪ್ಪ ರಾಜ್ಯ ರಾಜಕೀಯದಲ್ಲಿ ಮಾದರಿಯ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಕಳೆದ 15 ದಿನಗಳಿಂದ ಹರಿದಾಡುತ್ತಿದ್ದ ರೆಕ್ಕೆ ಇಲ್ಲದ ವದಂತಿಗಳಿಗೆ ತೆರೆ ಬಿದ್ದಿದೆ. ಬಿಜೆಪಿ ತೊರೆಯದಂತೆ ಮನವೊಲಿಕೆ ಸಂಧಾನ ಸಕ್ಸಸ್ ಆಗಿದೆ. ಅಮಿತ್ ಶಾ ಭರವಸೆ ಬಳಿಕ ಸೋಮಣ್ಣ ಸಿಟ್ಟು ಶಮನ ಆಗಿದ್ದು 10 ನಿಮಿಷಗಳ ಕಾಲ ಸೋಮಣ್ಣ ದೂರು ಆಲಿಸಿ ಪರಿಹಾರದ ಭರವಸೆ ನೀಡಿದ್ದಾರೆ. ಕೊರೋನಾ ಬಳಿಕ ದೇಶದಲ್ಲಿ H3N2 ಭೀತಿ ಹೆಚ್ಚಿದೆ. ಮಹಾರಾಷ್ಟ್ರದಲ್ಲಿ 352 ಪ್ರಕರಣಗಳು ಪತ್ತೆಯಾಗಿವೆ. ಆಸ್ಪತ್ರೆಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸರ್ಕಾರ ಸೂಚಿಸಿದೆ. ಇತ್ತ ಪುದುಚೇರಿಯಲ್ಲಿ 1 ರಿಂದ 8 ತರಗತಿಯ ಎಲ್ಲಾ ಶಾಲೆಗಳು ಮುಂದಿನ 10 ದಿನಗಳ ಕಾಲ ಬಂದ್ ಆಗಲಿವೆ.